ನಮ್ಮ ಅಕ್ಕಲಕ್ಕೆ ನೀರ ಕೊಡ್ಲಿ ಕುಡಿಯಾಕ ಏನ್ರ ಮಾಡ್ಕೊಂಡು ಇಟ್ಕೊಂಡ ಮುಂದ್ ಮಕ್ಕಳು ಮರಿ ಆಗೋದು ಅವಂಗ ಹಂಗ ಹೆಣ್ಮಗಳಲ್ಲ ಗಣಮಗನ ಮದ್ವೆ ಅದ ಹೆಣ್ಮಗಳಲ್ಲ ಅಂತ ಹೇಳಿ ಹಂಗಲ್ಲ ನಾನಿಂದ ಆತ್ಮಹತ್ಯೆ ಮಾಡ್ಕೊಂಡು ಅಲ್ಲಿ ಹಾಕೊಂಡ್ಲ ಅಕ್ಕಿ ನಮ್ಮ ಅಕ್ಕಿ ನಿಮ್ಮ ಅಕ್ಕಿ ನಿಮ್ಮ ಅಕ್ಕಿ ಅನ್ನಕ್ ಮದ್ವೆ ಆತಿಲ್ಲ ಮದ್ವೆ ಆತ ಯಾಕೆ ನನ್ ಕರೆದೇ ಇಲ್ಲಲ್ಲ ಮಗನೇ ಓ ನನಗೆ ಗೊತ್ತಾಯ್ತು ಏನಂತ ಮದುವೆಗೆ ಯಾಕೆ ಕರೆಯೋದು ಫಸ್ಟ್ ನೈಟ್ಗೆ ಕರೆದ್ರ ಆತ ಬಿಟ್ಟಿಲ್ಲ ಡೆಕೋರೇಷನ್ ಮಾಡಕ್ಲಿ ಹಂಗ ಎಲ್ಲಿ ಸಿ ಸಿ ಕ್ಯಾಮ್ರಾ ಕುಂಡಿಸ್ಬಿಟ್ಟು ಸುಮ್ಮನೆ ಅಂತಿದ್ದೆ ನಾನು ಅಕ್ಕಿ ಹೇಳಿದ್ ನಾನು ಬರ ಪುರುಷರಿಗೆ ನನ್ನ ಮುಖವನ್ನು ತೋರಿಸಬೇಡ ದೋಸ್ತಿ ಅಂದಿಲ್ಲ ದೋಸ್ತಿ ಅಂತ ಈಗ ಪರಪುರುಷ ಅಂತ ದೋಸ್ತಿ ಅಂದ್ಮೇಲೆ ನಂದು ನಿಂದ ಏನ್ ಹೇಳ್ತಪ್ಪ ನಿಂದೆಲ್ಲ ನಂದೆಲ್ಲ ನಿಂದ ಇದ್ರಾಗ ಒಂದು ಬಿಟ್ಟು ಕೇಳಕ್ಕೆ ಅಂತೇಳಿ ಅಷ್ಟೇ ನೋಡಿ ಸಂತೋಷ ಹೋಗಿ ಶರಬತ್ ಅಲ್ಲ ಜ್ಯೂಸ್ ಕುಡಿಸ್ಬೇಕ ಅಕ್ಕಿಗೆ ಇಲ್ಲ ತಗೊಂಬಾರ ರಸನ ಏ ಅಪ್ಪ ಅಕ್ಕಿಗೆ ನಾಚಿಗೆ ಬರ್ತಾನೆ ನಾಚಿಗೆ ಹೇಗಾಕಲ್ಲ ಅವಾಗ ಬರ್ಬೇಕು ನಾಚಿಗೆ ಈಗ ಬರ್ತಾನ ಏ ತಿರುಗಿಸ್ಲೇ ಬೇಡವೇ ಅಕ್ಕಿ ಮಾರಿ ಮೂಡೇ ಬರ್ತಾನ ಸತ್ತ ಹೊಕ್ಕಿ ನೀನು ಸತ್ತರು ಚಿಂತಿಲ್ಲ ಅಕ್ಕಿ ಮಾರಿ ಮೂಡೇ ಹೋಗಿ ಒಂದ್ ಸ್ವಲ್ಪ ನೆಮ್ಮದಿ ನಿದ್ದೆ ಮಾಡ್ತೀರಿ ಗುರು ಇದ್ರ ಚಿಂತಿಲ್ಲ ಆರಾಮ ಕೊಂತಿದ್ದೀನಿ ನೀನು ಈಗ ಅದು ಬಿಟ್ಟು ನೋಡ್ರಿ ಅವಿ ಗಾಡಿ ಗಾಡಿ ಹ್ಯಾಪಿ ಕಟ್ಟಿಡ್ತು ನೋಡು ನಾ ಏನ್ ಹಾಕೋತ ಅಡ್ಡಾಡಿದ್ರು ಚಿಂತಿಲ್ಲ ಅಕ್ಕಿ ಬೇಡ ನೋಡವಲ್ಲಿ ಎಂದು ತುಂಬ ನಾನು ಮಾಡಿ ಅವಿ ಕೆಲಸ ಮಾಡಿದ್ರಿಂದ ಮತ್ತೆ ಪ್ರೀತಿ ಮಾಡ್ಬೇಕಾದ್ರೆ ನನ್ನ ಗಂಡ ದರ್ಶನ್ ನಂಗೆ ಇರ್ಬೇಕು ಸುದೀಪ್ ನಂಗೆ ಇರ್ಬೇಕು ಅಂತೇಳಿ ನಿಮ್ಮ ನನ ಕೈ ಕೊಟ್ಟು ಎಂತವನಾಗಿಲ್ಲ ಹೊಟ್ಟಿ ನೋಡ್ಲಿ ಅವ್ರಿಗೆ ನಾಳೆ ಹೊಟ್ಟಿ ನೀ ಬಸರಾಗ ಏನ್ ಹೊಟ್ಟೆ ಕರೆದಿಸ್ತು ಪ್ರೀತಿಯಿಂದ ಬೆಳೆಸಿದ್ರಿ ಅದನ್ನ ಹೊಟ್ಟೆ ಬೆಳೆಸಪ್ಪ ಆದ್ರೆ ಹಿಂಗ ತಾಳಿ ಕಟ್ಕೊಂಡು ಬಾಸಿಗೆ ಬಿಕ್ಕೊಂಡು ನನಗ್ ಮೋಸ ಮಾಡ್ತೀವಿ ಅಂತ ನಾ ತಿಳ್ಕೊಂಡಿರ್ಲಿ ಕಟ್ಕೊಂಡೇ ಅದ ಆಡ್ಬೇಡ್ಲಿ ಅಂದಾಳ ಕಲ್ಲ ಮೇಲೆ ಕಲ್ಲಿಟ್ಟು ಆಡ ನೀ ಹೇಳಿದ್ ನಾ ಯಾಕೆ ಆಡ್ಲೆ ಈಗೇನಾಗೈತಪ್ಪ ಮದುವೆ ಆಗಿಲ್ಲ ಅದು ಯಾಕೆ ಏನಾಯ್ತು ಆಗಲ್ಲ ಬಿಡು ಮೂರ್ ದಿನ ಕಳ್ಸಂತ ಎದ ಬಂದಿದ ಸುನೇ ತಿದ್ದು ಚಲೋ ಇಲ್ಲ ಮತ್ತ ಈಗ ಏನಾರ ಫಸ್ಟ್ ನೈಟ್ ಮಾಡ್ಕೊಂಡ್ರೆ ಅಂದ್ರ ಮಕ್ಕಳು ಸರಿ ಉಂಟಾಗಿಲ್ಲ ಅವ್ ಹೆಂಗ ಹುಟ್ಟರು ಚಿತ್ರ ಸುನೇಗಿನ ನಂಬುದಿಲ್ಲ ಹೇಳಿ ಇಂತ ಗೆಕ್ಕಳು ಕೊಡ್ತಾನ ಮುಂದೆ ಹಿಂಗ್ ಮಾಡಿದ್ ಅಂದ್ರೆ ಅವಸರ ಮಾಡಿದ್ರು ಅವಾಗ ಅವಾಗ ಮುಂದ್ ಮಾತಾಡೋ ಮಾತಾಡಲಿ ಹಿಂಗ್ ಚಿರ
ಖಾಲಿ ಬಂದದ ಪಂಚಮೂತ್ರ ಪಂಚಾಮೃತ ಆಮೇಲೆ ನೀನು ಎಲ್ಲ ನನ್ ಪಂಚಮೂತ್ರನ ಮಾಡಿಟ್ಟಿನಿ. ಬಹಳ ನಂಬಿದ್ನಿ, ಕನಸಿನ ಬರ್ತದ ಮನಸ್ಸಿನಾಗ ಅದಲ್ಲ ತಿಳ್ಕೊಂಡಿದ್ದೆ. ಆದ್ರೆ ನನ್ನ ಹಾಲಿನಂತ ಪ್ರೀತಿಗೆ ಲಿಂಬೆ ಉಳಿ ಹಿಂಡಿ ಒಡೆದು ಬಿಟ್ಟಿ. ಇತ್ತಾಗ ಹಾಲು ಮಾಡಕ್ ಬರಂಗಿಲ್ಲ, ಇತ್ತ ಮೊಸರು ಮಾಡಕ್ ಬರಂಗಿಲ್ಲ, ಬ್ಯಾನ್ ಇಲ್ಲ, ತೊಪ್ಪಿಲ್ಲ, ಪನ್ನೀರ್ ಬೇಕಾಡ್ರಿ, ಪನ್ನೀರ್ ಬೇಕತ್ತ ಪನ್ನೀರ್. ಯಾಕ ಕುಲ್ಪಿ ಮಾಡ್ಕೊಂಡ್ ಮುಂಗಡಿಯಾಗ ತುರ್ರಿ ಕೊಟ್ಟಿ ನಿಮ್ಮಿಬ್ರು ಜನದ ನಾಯಕರಲ್ಲಿ ಎಲ್ಲರೂ ಮಾಡ್ತಾರೆ. ಅದ ಹಾ ಅಪ್ಪಾಜಿ, ಇವೆಲ್ಲ ರುಚಿ ಆಗ್ಲಿ ಬಾಬಾ, ಹಂಗ ಹಾಡ್ಬೇಕಂದ್ರೆ ಇಂಟ್ರೆಸ್ಟ್ ಇಲ್ಲ ಬಾಬಾ. ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ ನಿಮ್ಮ ಅವ್ರು ಪುಳಿಯೋಗರೆ ಬೇಡವಿ ಬೇಡ, ನನಗಮ್ಮ ಮಾಡಿದ್ದಾರನೇ ಇರ್ಬೇಕು, ಮಾಡಿದ್ದಾರನೇ ಇರ್ಬೇಕು. ಎಂಟಿಆರ್ ಪುಳಿಯೋಗರೆ ಸೇಟ್ ಅಮ್ಮ ಮಾಡಿದ ತರನೇ ನೋಡ್ರಿ, ಆಸೆ ಅಂತ ಅದೈತಿ. ಎಂಟಿಆರ್ ಪುಳಿಯೋಗರೆ ಸೇಟ್ ಅಮ್ಮ ಮಾಡಿದ್ರಿ. ಅವ್ರಮ್ಮನ್ ನಿನಗ್ ತಿನ್ಸು, ನಿಮ್ಮ ಅಮ್ಮನ ಅವ್ ಕೊಡು, ಹಾಲ ಮೊಸರ ಮಜ್ಜಿಗೆ ಹಾಕಿ ಹಚ್ಚಿ ಪಿಸಿ ಕಲಿ. ಬಟ್ ನಿನ್ನ ಅನುಭವ ಹೇಳೋ ಒಟ್ಟು ನಮ್ಮ ಪಿಜ್ಜಾ ತಿನ್ಬೇಕು ಪಿಜ್ಜಾ. ಅದೇನಿಲ್ಲ, ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡ್ ಬಂದಿರುತ್ತೆ. ಸೀಸನ್ ಮುಗಿಸ್ಬಿಟ್ಟು ಎಷ್ಟೆಲ್ಲ ಖರ್ಚು ಮಾಡಿದ್ದೆ, ಎಷ್ಟೆಲ್ಲ ತ್ರಾಸ್ ತಗೊಂಡಿದ್ದೆ. ಮುಗೋಳಕ್ ಬಂದಾಗ ಮಿಸಳ ತಿನ್ಸಿನಿ, ಜಮಖಂಡಿಗೆ ಬಂದಾಗ ಪಾನಿಪುರಿ ತಿನ್ಸಿನಿ, ಮನೆ ಬಿದ್ರೆ ಬಸ್ ಸ್ಟ್ಯಾಂಡ್ ನಾನು ಹೇಳ್ಬಿಡಿ ತಿನ್ಸಿನಿ. ಸುದ್ದಿದ್ದ ಚಂದಂಗ ಸಂಸಾರ ಮಾಡ್ರಿ, ಬಾಳೆ ಮಾಡ್ಕೊಂಡು ತಿನ್ರಿ, ಹಿಂಗೆಲ್ಲ ಚಂದಂಗ ಆಶೀರ್ವಾದ ಮಾಡಿ ಹೋಗುದಿಲ್ಲ. ನಿಮ್ಮ ಅವ್ರು ಸತ್ಯಾನಾಶ ಆಗಿ ಫಸ್ಟ್ ನೈಸ್ ನೋಚ್ ಕಾಟ ಮುರ್ದು ನಡ ಮುರ್ದು ಹೊಯ್ಕುತ್ತ. ಹಲೋ ಸರ್, ನಾವು ಕಾಟಲ್ಲ ನೆಲ ಮೇಲೆ ಮಾಡ್ಕೋತೀವಿ. ಹಂಗಾದ್ರೆ ಭೂಕಂಪ ಒಳಗ ಹೋಗ್ಲಿ ಕಟ್ಟೆ ಹೊಯ್ಕೋತ ಬಿಳೆ ಬಿಳೆ. ನಾನು ಬ್ಯಾಡ ಬಿಟ್ಟು ಹೋಗಿಟ್ಟ ನಿನ್ನ ಮಗ ತನ್ನ ಕೆಲ ಹೇಳ ಕಟ್ಟುವ
ಏನ್ ಚಿಂತೆ ಇಲ್ಲ, ಆದ್ರೆ ಅನ್ಯಾಯವಾಗಿ ನಿನ್ನ ಜೀವನ ನೀನ ಹಾಳ್ ಮಾಡ್ಕೊಂಡಲ್ಲ, ಅದು ಚಿಂತೆ ಹಾಳ್ ಮಾಡ್ಕೊಳ್ಳಾರ ಮತ್ತೇನ್ ಮಾಡ್ತಿ? ಕೆಲಸನ ಕೆಟ್ಟ ಹೋಗೈತಿ. ಮೊನ್ನೆ ತಿಂಗಳದಾಗ 1500 ರೂಪಾಯಿ ಆಸೆಕ ದವಾಖಾನೆ ಆಪರೇಷನ್ ಮಾಡಿಸ್ಕೊಂಡ್ರ ಮಕ್ಕಳ ಆಪರೇಷನ್ ಇಲ್ಲ. ಏ ಗೊತ್ತ, ಅದು ನಿಜನ ಕರ್ಕೊಂಡು ಅಲ್ಲಿ ಅನ್ನೋದು. ಆದ್ರೆ ನಾ ಆಗ್ಲಿಲ್ಲ, ಅವನು ಬಿಟ್ಟಿದ್ದೆ. ಇಲ್ಲ ನನಗೆ ಗೊತ್ತಾಯ್ತು, ನೆಟ್ವರ್ಕ್ ಬರಂಗಿಲ್ಲ ನಿಂದು. ನೆಟ್ವರ್ಕ್ ಕೇಬಲ್ ತಗದ ಬದರ ಟೆಸ್ಟ್ ಪೇಪರ್ ರೆಡಿ ಮಾಡ್ತಾರ ಮಗನ. ನಾನು ನಿಮ್ ಮಾತಪ್ಪ ದೂರಪ್ಪ ದೂರ ಒಲ್ಲ ಎಂತ ಸಿಕ್ಕಪ್ಪ ನಿಮಗೆ 1500 ರೂಪಾಯಿ ಆಸೆ ಮಕ್ಕಳು ಆಪರೇಷನ್ ಮಾಡಿಸ್ಕೊಂಡು ಅಂತ ಏನ್ ಮಾಡ್ತಿದ್ದಾಳೆ? ಈಗೇನಾಗೈತ್ ಬಾ, ತಾಳಿ ಕಟ್ಟಿದ್ರಮ್ಮ ಏನಾಯ್ತು, ತಾಳಿ ಕೆತ್ತ ಬಾ. ಓ ಹೋ, ಹಿಂಗ ಮಾಡ್ತಾ ಜೀವನ ಎಲ್ಲರೂ ಅಲ್ಲೇ ಉತ್ತರ ಒಮ್ಮೆ ತಾಳಿ ಕಟ್ಟಿದ್ಮೇಲೆ ಆಯ್ತು, ನಾನು ಸತ್ತು ಆಯ್ತಪ್ಪ. ಅರ್ಥ ಆಯ್ತು ನನಗ, ಕಿಸೆದನ್ ಇದು ಮನಸ್ಸು ನೋಡಿ ಪ್ರೀತಿ ಮಾಡೋಕ್ಕಿಂತ ಕಿಸೆದನ್ ಪರ್ಸ್ ನೋಡಿ ಪ್ರೀತಿ ಮಾಡೋ ಕೆಲವೊಂದಿಷ್ಟು ಇಂಥ ಹುಡುಗಿಯರಿದ್ದಾಗ ಸುಮ್ಮ ಇವರಿಂದ ಟೈಮ್ ಪಾಸ್ ಮಾಡಿ ಉಪಯೋಗಿಲ್ಲ. ದುಡಿತೀನೋ ದುಡ್ಡು ಮಾಡ್ತೀನಿ ಅಕ್ಕಿ ಆದ್ಮೇಲೆ ನಿಮ್ಮ ದುಡ್ಡು ಮಾಡಿದ ಮೇಲೆ ಇಕ್ಕಿ ಅಲ್ಲ ಇವ್ರ ಮೊದ್ಲ ಹಾಳೆ ನೋಡ್ಬೇಕು. ಹಂಗ ಮೇರಿತ್ತು ದೋಸ್ತ, ಹಂಗ ಮಾಡ್ದು. ನಾನು ಮದುವೆ ಬರ್ತಾ ನೋಡ್ಲಿ, ನೀನ ಕಣ್ಣು ಬಿಳಿ ಬಿಳಿ ಬಿಟ್ಕೊಂಡು ಅಡ್ಡಾಡ್ಬೇಕು. ಆ ರೀತಿ ಒಂದು ಹುಡುಗಿ ತಂದು ನಾನು ಬರ್ತೀನಿ. ನೀನು ಬರ್ತೀನಿ ಎದಕ್ಕೆ ಬರ್ತೀನಿ? ನೀನ್ ನೋಡಾಕ ನಾನೇ ದೋಸ್ತಗ ಮದುವೆ ಕರೆದಿಲ್ಲ. ಯಾರು ನೀ ಕರೆದಿಲ್ಲ? ನಂಗೇನ್ ಮಗನ, ನೀ ಊರಾಗಿದ್ದಿಲ್ಲ. ನೀ ಕರೆದಿಲ್ಲ ಅಂದ್ಮೇಲೆ ನಾನು ನಿನ್ ಮದುವೆ ಕರೆಯಂಗಿಲ್ಲ, ಫಸ್ಟ್ ನೈಟ್ ಕರೆಯಂಗಿಲ್ಲ, ಎದಕ್ಕೆದಕ್ಕೂ ಕರೆಯಂಗಿಲ್ಲ. ಎಲ್ಲ ಮುಗಿದ್ಮೇಲೆ ಕರಿತೀನಿ ನಾನು. ಎಲ್ಲ ಮುಗಿದ್ಮೇಲೆ ನಿನ್ನೇ ಕರಲಿ, ಅಲ್ಲಿ ಸಂಘ ಬರ್ತೇನೆ. ಇಲ್ಲೇ ಲೇ ಮಾತಾ, ಎದು ಕರತಿಲ್ಲ, ಎದಕ್ಕೂ ಕರೆಯಂಗಿಲ್ಲ. ಹಾಗೇತಿ ಕರೆಯಂಗಿಲ್ಲ, ವಾಯ್ಕೋತ ಬರ್ಲೇ ಬಿಡ್ತಾರ ಬಿಡ. ಮತ್ತೇ ನೋಡು ನೋಡಿ, ನನ್ನ ಮೈನ ಉರ್ರಾಕತ್ತಲ್ಲ ಹೋಗಿ ಹೋಗಿ ನಿನ್ನ ತಾನ್ ಮದುವೆ ಆಗ್ತೀನ ನಂದು ಆಗಲ್ಲ. ಕೈ ಕೊಟ್ರೆ ಏನಾಗ್ ಬಿಡು, ನಾ ಮದುವೆ ಹಾಕೊಂಡ್ರೆ ಏನ್ ಸನ್ನಿ ಲೇವ್ ಆಗಿರ್ತಾಳ, ಮೇಯ ಕಲಿಪು ಆಗಿರ್ತಾಳ. ಹೊಗಡ್ ಮಂದ್ ಪಾಳೆ ಹಚ್ಚಾರ. ಆದ್ರೆ ನಾನು ಸುಮ್ಮ ಅವ್ರ ಮೇಲೆ ಮನಸ್ಸು ಮಾಡಿಲ್ಲ. ಯಾಕೆ ಹೇಳು, ಸೀಸನ್ ಇಟ್ಟ ಮೈಲು ಚಿಕ್ಕಲ್ಲ ಏಟ್ ಆಗಿ ಅದಕ್ಕೆ ಏನು ವಿಚಾರ ಮಾಡಕೋಬೇಡ, ಇನ್ನೂ ಮದುವೆಯಾಗಿ ಸುಖವಾಗಿ ಜೀವನ ಸಾಗಿಸು. ಇನ್ನ ಮೇಲೆ ನೀನ ಆಕೆ ಅಣ್ಣ, ಆಕೆ ನನ್ನ ತಂಗಿ. ಈಕಿ ನನಗೆ ತಂಗಿ, ನನ್ನ ಪಾಲಿಗೆ ತಂಗಿ ಅಲ್ಲ, ಈಕಿ ತಗಿ 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 ತಗಿಯಲ್ಲ. ಅದು ಪೂಜೆ ನೋಡುತ್ತಿರಲಿ, ನಡುವಿನ ಪೂಜೆ ನೀನು ನುಂಗಿ ಹೊಮ್ಮಂಗ್ಯ ಮಗನ, ಅದಕ್ಕ ಈಕಿ ತಂಗಿ ಅಲ್ಲ ತಗಿ. ವಾ
ಆಯ್ತಪ್ಪ, ಈಕೆ ನಮ್ಮ ತಂಗಿ, ನಾನು ಇವ್ರ ಅಣ್ಣ. ತಂಗಿಗೊಂದ್ 50,000 ಬುದ್ಧಿ ಮಾತು ಹೇಳಿ. 15,000 ಬುದ್ಧಿ ತಂಗಿ. ಗಂಡನ ಮನ್ಯಾಗ ಅತ್ತಿ ಮಾವಾದ್ರ ತೊಟ್ಟ ಚಿಂತೆ ಮಾಡ್ಬೇಡ, ವಿಚಾರ ಮಾಡ್ಬೇಡ. ಅಲ್ಲ ನನ ಕಲ್ಲ ಹೋದ್ರೆ ಜನ ಹೋಗುತ್ತವ್ರು. ನಮ್ಮ ಅಪ್ಪ ನಮ್ಮ ಅವ್ರ ಗತಿ ಹಂಗಂತ. ತಂಗಿ ಗಂಡ ಹೆಂಡತಿ ಅಂದ ಮೇಲೆ ಜಗಳ ಬರ್ತಾವು? ಬರ್ರಿ ಬರ್ತಾವ. ಹತ್ತಾವು ಹೆಂಗ್ ಹತ್ತದಿತ್ತದ? ನಾಸ್ತನಲ್ಲ ಅದಕ್ಕೋದನ. ನನ್ನ ಮನೆತ್ರ ಒಂದು ಉದ್ರಿ ಕಟ್ಟಿ ಪಟಾಕಿಸ್ ತಗೊಂಡು ಬೆನ್ನಾಯ್ತಾರ ಮಗ. ನಂಗೆ ಏನಾದ್ರು ಜಗಳ ಗಿಗಳ ಹತ್ತಿದಾಗ ಗಂಡ ಬರಿ ಗೈಲೆ ಹೊಡೆದನ್ನ ನೀ ಬರ್ರಿ ಗೈಲೆ ಹೊಡಿಬೇಡ. ಸೆಗಣಿ ಹೆಚ್ಚು ಕಾಲ ಹೊಡಿ. ಅವ ಹೇಳ್ತಾನ ಚಪ್ಪಲ್ಲಿ ಹೊಡಿಯೋದು ನಿಮ್ ಮನ್ಯಾಗ ಅಕ್ಕ ತಂಗಿ ಅದಾರ, ಅವ್ರಿಗೆ ಇದನ್ನ ಹೇಳ. ಗಂಡನ ಮೇಲೆ ಹೋಗ್ಬೇಕಾದ್ರೆ ಬೆಳ್ಳಿ ಬಂಗಾರ ಹಾಕಿ ಕಳಿಸ್ಬೇಡಿ, ಒಂದ್ ನೋಡ್ ಚಪ್ಪಲ್ಲ ಕಳಿಸ್ಬಿಡಿ. ಗಂಡನ ಎಂತೆಂತ ಅನ್ನಗಳು ಹುಟ್ಟಾರ ನೋಡ್ಲಿ ಗುಡಿ ತಂಗಿ. ಆಕಿ ಬಸರ ಮೊದಲ ಬಸರ ಮಾಡ್ತಾನೆ ಮತ್ತೇನ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನ ಅದ ಸೀಮಂತ. ಸಾಧನೆ ಸಮಾವೇಶ ಇವನೊಂದು ದೊಡ್ಡ ಬ್ಯಾನರ್ ಮಾಡಿಸ್ರಪ್ಪ, ಯುದ್ಧದಲ್ಲಿ ಗೆದ್ದು ಬಾಗಿಳಿ ಪಟಾಕ ಸೇರ್ತೀನಿ. ಒಂದಾದಿಂದ ಒಂದ್ ಕೈ ಮಾಡು, ನಾವು ಒಂದ್ ಪಟಾಕ ಸೇರ್ತೀನಿ. ಎರಡಾದಿಂದ ಎರಡು ಕೈ ಮಾಡು, ಎರಡು ಪಟಾಕ ಸೇರ್ತೀನಿ. ಅಷ್ಟೇ ಯಾಕೆ ತ್ರಾಸ್ತು ಬಂತೀನಿ? ಯಾಕ ಪಟಾಕ್ಸಿನ ಅನ್ನ ಇಟ್ಟು ಹೊಡೋದ್ರಿ? ಅಷ್ಟು ಕುರ್ಬಾನ ಹಚ್ಚಿ ಕಟ್ಟಿ ಹೋಗೋದ್ರಿ? ನಮ್ಮೂರು ಬಿಟ್ಟು ಆರಾಮ. ಪ್ರೀತಿನೂ ಬ್ಯಾಡ, ಪ್ರೇಮನೂ ಬ್ಯಾಡ, ನಾನೊಬ್ಬ ಪರವಾಗಿ ನೀವಿಬ್ರು ಹೆಂಗ್ ಸಂಸಾರ ಮಾಡ್ತೀರಿ? ನಾನು ನೋಡಿದ್ರೆ ಗಾಡಿ ಹೊಡ್ತಿಲ್ಲ, ಗಾಡಿ ಹೊಡೆದ್ ಸಾಕು. ನಿಮ್ ಮೌನ್ ಗೇರಕ್ಕೆ ತೊಗೀತೀನಿ. ಅದಕ್ಕೆ ನಾ ಮತ್ ಪಕಡಾಕ್ತೀನಿ, ಗೇರ್ಬಾಕ್ಸ್ ಬಾದ್ ಮಾಡ್ತೀನಿ, ಮತ್ ಬರ್ತೀನಿ. ಮತ್ತ ಆಯ್ತು ಒಬ್ಬೊಬ್ಬಗು. ಬರಿಗೆ ಎಂತ ಚಂದ ಅಣ್ಣ ಅಂತ ಕೇಳ್ತಾಳ. ನೀ ಯಾಕೆ ತೊಗರಿಯಾಗ ಕಬ್ಳಿ ಯಾಕೆ ಲಾಡ್ಜಿಗ್ ಯಾಕ? ನೀ ತಂಗಿನ ಎಲ್ಲಿ ಕರ್ಕೊಂಡ್ರೆ ನಿನಗೇನು ಸಮಸ್ಯೆ ಇಲ್ಲ ಲಾಡ್ಜಿಗೆ? ಯಾಕಂದ್ರೆ ಇಲ್ಲಿ ಕೆಲಸ ಅಷ್ಟೇ ತಂಗಿಗೆ, ನಿನ್ಗೆ ಮಾಡಿ ಹಾಕಬೇಕಲ್ಲ ದುಡ್ಡು ಸೆಟ್ಟೆ ಕಡಿಮೆ. ನಾನು ಹೇಳ್ತೀನಿ ಆರಾಮ್ಸಿನ ಇಟ್ಟು ಸಾಕ್ತೀನಿ. ಏನ್ ಇಟ್ಟು ಸಾಕ್ತೀನಿ? ಮನೆಗೆ ಇಟ್ಟು ಸಾಕ್ತೀನಿ. ಮನೆಗೆ ಇಟ್ಟು ಸಾಕ್ತೀಯ? ಒಳ್ಳೇದಾಗಿ ಬ್ಲಾಸ್ಟ್ ಆಫ್. ಥ್ಯಾಂಕ್ ಯು. ಏನ್ ಮಾಡೋದು, 1500 ರೂಪಾಯಿ ಮಕ್ಕಳ ಅಪ್ಪಿಸಿ ಮಡಿಸ್ಕೊಂಡ್ವಿ. ಸಡ್ ಮ್ಯಾಗ ಸಡ್ ಹೊಡೆದ ಮತ್ತ ಬೈಕ್ ಜೋಡಿ ಪ್ರಶ್ನೆ ಕೊಡ್ಕೊಂಡು ಹೊಳೆ ಬಿಡ್ತೀನಿ. ಅವಿ ನಡಿ, ಇನ್ ಮೇಲೆ ನಾವು ಹೋಗಿ ಹೋಗೋಣ. ಇಲ್ಲಿ ಇರೋದು ಬೇಡ. ಇಲ್ಲಿ ಮೇಲೆ ನಾ ಗಾಡಿ ಹೇಳ್ತೀನಿ, ಶಿಸ್ತು ಡ್ರೈವರ್ ಆಗೇ ಬದುಕ್ತೀನಿ. ಬಾ ನಾ ಡ್ರೈವರ್. ಕಿರಾ 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 ಕಿರ
ಅಂತಾರ ನೀವು ಮೇಡಮ್ ಅವ್ರ, ಅವಾಗ ನಾವು ನಮಸ್ಕಾರ ಮಾಡಿದಲ್ಲ ಹಂಗಲ್ಲ ಅಂತೀರ, ಅದ ಬರಿ ತೋರಿಸ್ತೀನಿ. ನಿನಗೆ ಮಾಡೈತಲ್ಲ ಈಗ, ಏ ಇನ್ನೊಂದ್ಸಲ ಮಾಡು. ಎರಡ್ ಸಲ ಮಾಡ್ತಾರ ಒಬ್ಬಂಗ ಮಾಡಿ ಮಾಡಿ, ಒಂದ ಸಲ ಒಬ್ರು ಒಂದ ಸಲ ಮಾಡವನ, ಎರಡ್ ಸಲ ಮಾಡಲ್ಲ. ಅವ್ರಿಗೆ ಮಾಡ್ತೀನಿ ಬರ್ರಿ. ಮತ್ತೇನ್ರಿ ನೀವು ಗಣಮಕ್ಳಿಗೆ ಅಟ್ಟ ಹಿಂಗನ್ರಿ, ಹೆಣ್ಮಕ್ಳಿಗೆ ಬೇರೆ ಐತನ್ರಿ, ಹೆಣ್ಮಕ್ಳಿಗೆ ಹೇಳ್ಬೇಕ್ರಲ್ಲ. ಓ ಹೆಣ್ಮಕ್ಳಿಗೆ ಹಿಂಗನ್ರಿ, ಕೆಲಸ ಬೇಕಂತ ಗೌಡ್ರ ಮನೆ ಜಿತ್ ಗಿಡ. ಅದಕ್ಕೆ ಏನೇನ್ ಮಾಡ್ತೀಪ್ಪ ಕೆಲಸ? ಇಷ್ಟೊತ್ತರ ನಿಮ್ ಮಗಳ ಮುಂದೆಲ್ಲ ಲಿಸ್ಟ್ ಕೊಟ್ಟಿನ್ರಿ, ಯಾಕಂದ್ರೆ ನಿಮ್ ಮುಂದೆ ಹೇಳಂದ್ರೆ ಹೇಳ್ತೀನಿ ನಾನು, ನಂಗೆ ಟೈಮ್ ಇಲ್ಲ. ಹೇಳಂಗಿಲ್ಲ ನಾ ಅಂತ ಕಾರ್ ಓಡಿಸ್ಲಾಕ್ ಬರ್ತೈತೆ ನಿನಗೆ. ಹದಿನಾರು ಗಾಲಿ ಟ್ರ್ಯಾಕ್ಟರ್ ಹೊಡಿತಿಲ್ ಮಗಲ್ಲ, ಇನ್ನು ನಾಲ್ಕು ಗಾಲಿ ಕಾರ್ ಹೊಡ್ಯಾಕ ಹೋಗ್ಲಿ ಅಂತ ಕೊಟ್ಟು ನೋಡ್ರಿ. ಹಂಗ ಅವನವನ್ ಜಮ್ಕಂಡಿ ಹನ್ನೆರಡು ತಾಸು ಜಮ್ಕಂಡಿ ಹನ್ನೆರಡು ತಾಸ ಮುಟ್ಟಿಸ್ತೇ ನೀನು? ಅಂತಪ್ಪರಿ ಡ್ರೈವರ್ ಇರ್ಬೇಕು ಅಯ್ಯಪ್ಪ. ಹೊಸ ಗಾಡಿ ಹೊಡಿಬಾರ್ದ್ರಿ, ಅದನ್ನ ಮುಗಿಸ್ಕೊಂತ ಹೋಗ್ಬೇಕು. ಯವ್ವಾ ಮಗಳ ಗೌಡ್ರ ಮನೆ ಆಗೋದು ಜಿತ್ತ ಇಡ್ತನ ಸಟ್ನ ಬಾರೋ ನಿನ್ನ ಗೌಡ್ ಹೋಯ್ಕೊಳಕತ್ತಾರ ನಿನ್ನ ಚಾಕ್ ಹಾಲಿಲ್ಲ ಅಂತೇಳಿ. ಹಾಲಿಲ್ಲ ಯಪ್ಪ, ಹಾಲು ನಿಮ್ಮ ಅನ್ರಿ. ನೀವಿಬ್ರು ಹಡದಾಗ ಏನ್ರ ಕರೆಂಟ್ ಕೊಟ್ರ ನಿಮಗೆ? ನೀವು ಮಾತು ನಿಂತು ಮಾತಾಡಕ್ ಬರಂಗಿಲ್ಲ ಇಬ್ರಿಗೂ. ನಮ್ಮ ಅಪ್ಪನ ರೂಢಿ ನನಗದು ಹಾ ಅಂತ ಬಿಡ್ತೀನಿ. ಪುಣ್ಯ ಹೋಗಾಗಿಲ್ಲಲ್ಲ ಮೇಲೆ. ಏ ಹಂಗೆ ಮಕ್ಕಳ ಮಾವರ, ಆಕಿ ನಿಮ್ಮ ಮಗಳನ್ರಿ, ನನಗ ಕೊಟ್ಟು ಮದುವೆ ಮಾಡ್ರಿ. ನಡೀವೋ ನೋಡಿ ಎಲ್ಲಿಂದ ಗಂಡು ಬಿದ್ದೇನೆ ಯಾರಿಗ ಗೊತ್ತ? ಇಲ್ಲ ಅದ ಬಂತಲ್ಲ, ಬರ್ಲಿ 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 ಬಂದ್ರೆ ಮಾಮಾನ ಬುಲೆಟ್ ಗಾಡಿ. ಏ ಪಡಿ 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 ಏ ಪಡಿ 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 ಮಾಡ್ದಪ್ಪ ಮಾರಾಯ. ಏನು ಕುಡ್ಡ ಕುಟ್ರಿ ಏನ ಜೀವನ? ಬೆಳಿಗ್ಗೆ ಯಾವುದೋ, ರಾತ್ರಿ ಯಾವುದೋ, ರಾತ್ರಿ ಯಾವುದೋ, ಬೆಳಿಗ್ಗೆ ಯಾವುದೋ, ಒಂದು ಗೊತ್ತಾಗೋದಿಲ್ಲ. ಬೆಳಗಿನ ಕೆಲಸ ರಾತ್ರಿ ಮಾಡ್ತೀವಿ, ರಾತ್ರಿ ಕೆಲಸ ಬೆಳಗ್ಗೆ ಮಾಡ್ತೀವಿ. ಇಷ್ಟೇ ಜೀವನ ಹಾಕೊಂಡು ಹೋದ್ರೆ ಗತಿ ಹಂಗ ಅಂತೀನಿ ನಾನು. ಶಿವ ಶಿವ ಪರಮಾತ್ಮ, ಎಷ್ಟು ದಿವಸ ಇರೋದತ್ರಿ ಇವತ್ತಿನ ನಾಳೆ ಹೋಗೋದು ಐತೆ ಐತಿ ಜೀವನ? ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೈತಿ, ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೈತಿ, ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೈತಿ. ಗಂಧದ ಮನೆಯ ಕಟ್ಟಿಸಿಟ್ಟು ಜೋರ ಉಡ್ವತ್ತ ನಿನಗ ಉಳಿಲಿಲ್ಲ ಪೂರ. ಕಂಡರು ಮಕ್ಕಳು ನನ್ನೋರೋಯಪ್ಪ, ಹೆಂಡರು ಮಕ್ಕಳು ನನ್ನೋರೋಯಪ್ಪ, ನೀ ಹೋಗುವಾಗ ಯಾರು ಇಲ್ಲೋಯಪ್ಪ. ಎಷ್ಟು ದಿನ, ಎಷ್ಟು ದಿನ, ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಬ್ಯಾರೈತಿ, ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಬ್ಯಾರೈತಿ. ಈ ಊರಿಗೆ ಬಂದಿವಿ, ಈ ಊರಾಗ ಒಬ್ರು ಕಾಣವ ಅಲ್ಲಿ ಅದ್ರ ನಮ್ಮಪ್ಪ. ನಾ ಸಣ್ಣ ಇದ್ದ ಸಂಗೀತ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟ. ಸಣ್ಣವಿದ್ದಾಗ ಪ್ಯಾಡ ಬರ್ಸಕ್ಕೆ ಹಸ್ತಿದ್ದ ನನಗವ. ನಾವು ಅಲ್ಲಿ ಎದುರು ಕೇಳೋಂಗಿಲ್ಲ, ನಾ ಹಾಡ್ತೀನಿ ಬಾರಿಸು, ನಾ ಹಾಡ್ತೀನಿ ಬಾರಿಸು. ನಾವು ಜೊತೆಗೆ ಕರ್ಕೊಂಡು ಆಡ್ಯಾಡೋ ಎಲ್ಲ ಪ್ರೋಗ್ರಾಮ್ಗೂ ನಾನು. ನಾವು ಊಟ ಮಾಡಿಸವ, ಎಲ್ಲ ಮಾಡಿಸವ. ಎರಡು ತಾಳ ಕಲಿಸ್ಬಿಟ್ಬಿಟ್ಟ ನಾ ಮೂರನೇ ತಾಳಕ್ಕೆ ಹೋಗ್ಲಿ. ಈ ಊರಾಗ ನನಗೆ ಒಬ್ರು ಕಾಣವಲ್ರಿ. ಈ ಊರಾಗ ಏನು ಮನೆ ಕಟ್ಟಿಸಿ ಮಂದಿನ ಹೋಗಿಸ್ಯಾರ? ಏನು ಮನೆ ಹೋಗಿಸಿದ ಮೇಲೆ ಮನೆ ಕಟ್ಟಿರೋ ಅವನು ಗೊತ್ತಾಗ. ಅವ್ವ ಯಾರ ಬರಾಕತ್ತಾರ, ಸಣ್ಣಗೆ ವಾಸನೆ ಬರಾಕತ್ತೆ. ಇದು ವಾಷಿಂಗ್ ಪೌಡರ್ ನಿರ್ಮ ಹಚ್ಕೊಂಡಂಗೆ ಕಾಣತ್ತೆ. ಬರಲಿ ಅವಿ, ನೀ ಯಾರು ಏನು ನಂಗೆ ದೇವ್ರನ್ನ ಗೊತ್ತಿಲ್ಲ. ಬಾ 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 ಬಾ. ನೀ ಯಾರ ಯಾವ ಊರ, ನೀ ಯಾರ ಯಾವ ತಿನ್ನ ಊರ, ಕುರ್ತ ಸಿಕ್ಕಿಲ್ಲ ಹುಡುಗಿ ನನ್ಗ ಪೂರ, ಕುಣಿಯಾಕ ಬಂದಿ ನಮ್ಮ ಊರಾಗ, ಡಿ ಜೆ ಹಾಡ ಹಚ್ಚಿ ಮಂದ್ಯಾಗ, ಕುಣಿಯಾಕ ಬಂದಿ ನಮ್ಮ ಊರಾಗ, ಡಿ ಜೆ ಹಾಡ ಹಚ್ಚಿ ಮಂದ್ಯಾಗ. ಏ ಧೋಕೆ ಪ್ಯಾರಕ್ಕೆ ಧೋಕೆ, ಏ ಧೋಕೆ ಪ್ಯಾರಕ್ಕೆ ಧೋಕೆ, ಕೋಈ ಪ್ಯಾರ ನಾ ಕರೇ, ಕಿಸಿ ಸೇ ಕೋಈ ಪ್ಯಾರ ನಾ ಕರೇ, ಕಿಸಿ ಸೇ ಕೋಈ ಪ್ಯಾರ ನಾ ಕರೇ, ಕಿಸಿ ಸೇ ಕೋಈ ಪ್ಯಾರ ನಾ ಕರೇ. ಶ್ರಾವಣ ತಿಂಗಳ
ಕಾಣಿಸ್ತೈತಿ ಇಲ್ಲ ನಿಮಗ? ಮೇಡಮ್ ಅವ್ರ, ನನ್ನ ಕಣ್ಣು ಕಂಡಿದ್ರೆ ನಾನು ಯಾಕ್ರಪ್ಪ ನಿಮಗ್ ಹಾಯ್ತಾ ಇದ್ದೆ? ಅಂದ್ರ ತಾವು ಕುರುಡ್ರ? ಹ್ಞೂನ್ರಿ. ಅಯ್ಯೋ ಪಾಪ, ಹುಟ್ಟತಾ ಕೆಟ್ಟ ಕುರುಡಂದ್ರ ನಾವ್ ಒಬ್ಬರಿ. ಅದ್ರಾಗ ನಿಮ್ಮ ಆಣಿ, ನಿಮ್ಮ ಅಪ್ಪ ನಾಣಿ, ನಿಮ್ಮ ಅವ್ನ ಆಣಿ, ನಿಮ್ ಖಾನ್ದಾಣಿ ಮಾಡಿ ಹೇಳ್ತೀನಿ ರೀ, ನಿಜವಾದ ಕುಡ್ರಿ ನಾನು. ಹಲೋ ಸರ್. ಹಾಯ್ ಮೇಡಮ್. ಅಲ್ಲ ನೀವು ಕುಡ್ರ ಅಂತ ಹೇಳಕ್ ಇಡೀ ನಮ್ಮ ಖಾನ್ದಾನನ ಎದಕ್ ಸಾಯ್ ಹೊಡ್ಯಾಕ? ಏನ್ ಮಾಡಿದ್ರಿ ಮೇಡಮ್ ಅವ್ರ, ಒಬ್ರು ಬದುಕಬೇಕಾದ್ರೆ ಇನ್ನೊಬ್ರು ಸಹಾಯ ಬೇಕಲ್ರಿ, ಅದಕ್ಕೆ ಏನೇನು ಮಾಡಕ್ಕಾಗುದ. ಅಂದಂಗ ಮೇಡಮ್ ಅವ್ರ, ಇಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿ ಅಂತ ಸ್ವಲ್ಪ ಹೇಳ್ತೀರೇನ್? ಬಸ್ ಸ್ಟ್ಯಾಂಡ್ರೆ ಯಾಕಂದ್ರೆ ಅರ್ಜೆಂಟ್ ಆಗಿ ಹುಬ್ಳಿ ಹೋಗ್ಬೇಕಾಯ್ತು. ಬಹಳ ದೂರ ಆಗುತ್ತಲ್ರಿ ಬಸ್ ಸ್ಟ್ಯಾಂಡು, ಬೇಕಂದ್ರ ಇಲ್ಲೇ ಬೇಕಾದ್ರೆ ರೈಲ್ವೆ ಸ್ಟೇಷನ್ ಹತ್ರ ಆಗುತ್ತೆ, ಅಲ್ಲಿ ಹೋಗ್ಬಿಡು. ಮೇಡಮ್ ಅವ್ರ, ನಿಮ್ ಕೈ ಮುಗಿತೀನಿರಪ್ಪ, ರೈಲ್ವೆ ಸ್ಟೇಷನ್ ಸುದ್ದಿನ ಎತ್ತಾಕ ಹೋಗ್ಬಾರ. ಯಾಕ್ರಿ? ಯಾಕಂದ್ರೆ ಅಂತ ಪವಾಡ ಆಗೋಗ್ಬಿಡುತ್ತೆ ನನ್ನ ಜೀವನ. ಅದ್ ಏನಾಗ್ಬಿಟ್ಟಿತ್ತು ಅಂದ್ರೆ, ನಾ ಅರ್ಜೆಂಟ್ ಆಗಿ ಹುಬ್ಳಿಗೆ ಹೋಗ್ಬೇಕಾಯ್ತು ಅಂತ ಹೇಳ್ಕೊಂಡು ಸ್ಟೇಷನ್ಗೆ ಹೋಗಿದ್ದೆ. ಬೋಗಿಲು ಖಾಲಿ ಇತ್ತು, ಪಟ್ಟ ಹತ್ತಿ ಕುಂತು ಬಿಟ್ಟೆ. ಅಂದ್ರೆ ಹುಬ್ಳಿ ಹೋಗತ್ತಪ್ಪ, ಯಾರ ಹತ್ತಿರ ಹತ್ತಿರ ಅಂದ್ಬಿಟ್ರು ಪಾಪ. ನಾನು ಹೋಗಿ ಕುಂತ ಬಿಟ್ಟೆ, ಜಾಗ ಖಾಲಿ ಐತೆ ಅಂತ ಕುಂತೆ. ನಾಲ್ಕು ಹುಡುಗರು ಮಾದ್ರಕ್ಕೆ ಒಂದು ಕುಂತಿದ್ದು. ಅದ್ರಾಗ ಒಬ್ಬ ಏನನ್ನ ತಂದುಕೊಟ್ಟ, ಅವ್ನು ಹಿಡಿದು ಹೋದ. ಮೂರು ಮಂದಿ ಕುಂತಿದ್ರು, ಒಟ 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 ಹಚ್ಚಿ ಬಿಟ್ಟಿದ್ರು ಅವರು. ಅವ್ರು ಏನೇನು ಮಾತಾಡಕತ್ತಿರ ಗುರ್ತನ್ರಿ? ಅಲ್ಲಿ ಈ ಚೈನ್ ಜಗ್ಗಿರಿ ಏನಾಗತ್ತ ಅಂತ ಒಬ್ಬ ಕೇಳಿ. ಇನ್ನೊಬ್ಬ ಏನಂದ, ನೋಡಪ್ಪ ಚೈನ್ ಹಂಗ ಸುಮ್ ಸುಮ್ಗೆ ಜಗಾಕ್ ಬರಂಗಿಲ್ಲ ಅಂತ, ಏನ್ರ ಗಂಡ ಅಂತ ಬಂದ್ರ ಏನ್ರ ಪ್ರಾಬ್ಲಮ್ ಆದ್ರೆ ಜಗ್ಬೇಕಾಗತ್ತಿ ಅಂತಂದ. ಅಷ್ಟು ಮೀರಿ ಜಗ್ಗಿದ್ರೆ ದಂಡ ಕಟ್ಟಬೇಕಾಗತ್ತಲ್ಲ ಅಂತಂದ. ಸ್ವಾಭಾವಿಕ ಕಟ್ಲೇಬೇಕು. ಹಾ, ಇಲ್ಲಿ ಬಿಡವಾಗ ಹೆಂಗಾರ ಮಾಡಿ ಜಗ್ಗೆ ಬಿಡುನು ಅಂತ. ಲೇ ನೀ ಜಗತಿಕರಿ ಏನ್ ಮಾಡೋದ್ಲೇ, 1,000 ರೂಪಾಯಿ ಕಿಸದಾಗ ಇರ್ಬೇಕಲ್ಲ ನಿನ್ನ ಕೈಯಾಗ. ಏ ವಿಚಾರ ಮಾಡಕ್ ಹೋಗ್ಬಿಡ ದೋಸ್ತ, ನನ್ನ ಕಡೆ 4 ರೂಪಾಯಿ ಐತಿ, ನಿನ್ನ ಕಡೆ ಎಷ್ಟೈತಿ, ನಿನ್ನ ಕಡೆ ಎಷ್ಟೈತಿ ಅಂತ ಕೇಳಿದ. ಅದ್ರಾಗ ಒಬ್ಬ 300 ಐತಂದ, ಇನ್ನೊಬ್ಬ 300 ಐತಂದ. ಅವನ ಕಡೆ 300, ಅವನ ಕಡೆ 300, ಇವನ ಕಡೆ 400, ಒಂದು 1,000 ರೂಪಾಯಿ ಸುತ್ತ ಅಂತ ಜಗ್ಗೆ ಬಿಡುನು. ಅಷ್ಟು ಮೀರಿ ಟಿ ಸಿ ಬಂದು ಕೇಳಿದಂತಂದ್ರೆ, ಈ ಕುಡ್ಡ ನಮಗ ಜಗ್ಗನ ಅಂತ ಹೇಳುನು ಅಂದ್ರು. ಆಯ್ತಪ್ಪ ಅಂದ್ರೆ ಟ್ರೈನ್ ಮಾಡಿತು. ಹುಡುಗರು ಮಾತಾಡ್ಕೊಂಡು ಹೋಗಿ ಜಗ್ಗೆ ಬಿಟ್ಟು ಟ್ರೈನ್ ನಿಂತ ಬಿಡ್ತು. ಟಿ ಸಿ ಒಬ್ಬ ಪೊಲೀಸರು ಕರ್ಕೊಂಡು ಬಂದ ಬಿಟ್ಟು ಯಾವ ಬಸ್ಲಿ. ಅದ್ರಾಗ ಪೊಲೀಸ್ ಇಷ್ಟು ಗೌರವ ಕೊಟ್ಟರು ನಮಗ, ತಂಪತ್ತೆ ನೆನೆಸ್ಬೇಕಾರ. ಅವ್ರು ಬಂದವ್ರು ಒಂದ ಮಾತು ಕೇಳಿದ, ಯಾವ ಭೋಸಡಿ ಮಗ ಚೇಂಜ್ ಆಗಿದಾವ? ಭೋಸಡಿ ಮಗನ? ಅದು ಕಾಮನ್ ವರ್ಡ್ ರೀ ಅವ್ರಿಗೆ ಅದು. ಅಂದ ಅವ್ರ ಇವ್ರೆಲ್ಲರೂ ಮಾತಾಡಕತ್ತಿರೋ ಅವರೆಲ್ಲ ಅವರೆಲ್ಲ ಕುಡಿ ಏನಂದ್ರು ಗುರ್ತನ್ರಿ? ಸಾಹೇಬ್ರ ನಾವಂತರು ಜಗಕ್ ಹೋಗಿಲ್ರಿ, ಅಲ್ಲಿ ಏನು ಕುತ್ತ ನೋಡ್ರಿ ಕುಡ್ ನನ್ನ ಮಗ ಅವ ಜಗ್ಗಣ್ರಿ ಅಂದ್ರು. ಅವ್ರು ಟಿ ಸಿ ಅವ್ರು ಬಂದು ನನಗೆ ಕೇಳಿದ್ರು, ಯಾಕೋ ತಮ್ಮ ನೀ ಯಾಕೆ ಜಗಕ್ ಹೋಗಿದ್ದೋದ್ರ ಅಂತಂದು ಕೇಳಿದ್ರು. ನೀನ ಜಗ್ಗಿನ ಹೇಳ ಅಂತಂದ್ರು. ಹ್ಞೂನ್ರಿ ಸರ್, ನಾನ ಜಗ್ಗಿನಿ ಅಂದೆ. ಸುಮ್ ಬಿಟ್ರ ನಿಮ್ನ? ಮತ್ತೇನ್ರಿ ಮೇಡಮ್ ಅವ್ರ, ಅವಾಗ ನಾ ಏನ್ರ ಸುಳ್ಳು ಹೇಳಿರ್ಲಿಕ್ಕಂದ್ರ ಅಲ್ಲಿಂದ ಬರೋದು ದೊಡ್ಡ ತ್ರಾಸ. ಹೌದ್ರಿ, ಮತ್ತೆ ವಿಚಾರ ಮಾಡ್ರಿ ನೀವು, 4 ಮಂದಿ ಅವ್ರ ಒಡಿಶಾ ಹೊಡಿತಾರ ನನ್ನ. ಅವ್ರು ಕೇಳಿದ್ರು ಯಾಕೆ ಜಗಕ್ ಹೋಗಿದ್ದೀಪ ಅಂತಂದ್ರು. ನೋಡ್ರಿ ಸಾಹೇಬ್ರ, ನಾ ಹುಬ್ಳಿಗೆ ಹೊಂಟಿನಿ, ನಮ್ಮ ಅವನ KMC ಹಾಸ್ಪಿಟಲ್ದಾಗ ಹಾಕಿವಿ. ನನ್ನ ಕಡೆ ಹೋಗಕ್ ಬಸ್ ಚಾರ್ಜ್ ಇದ್ದಿಲ್ಲ. ನಮ್ಮ ಊರಾಗ ನಮ್ಮ ದೋಸ್ತರು ಅವ್ರಿವ್ರು ಕೇಳಿ 100, 50, 100 ಎಲ್ಲ ಎಸ್ಕೊಂಡು ಒಟ್ಟ ಟೋಟಲ್ ಆಗಿ 1,000 ರೂಪಾಯಿ ನನ್ನ ಕಿಸೆ ಇಟ್ಕೊಂಡು ಅಡ್ಡಾಡಕತ್ತಿದ್ದೀನಿ ರೀ. ನಾ ಕುಡ್ ಅಂತ ಗೊತ್ತಾಗಿ ಇವ್ರು 3 ಮಂದಿ ಹೊಡೆದು ನನ್ನ ರೊಕ್ಕ ಎಸ್ಕೊಂಡಾರ್ರಿ ಸರ್ ಅಂದೆ. ಅವ್ರಂದ್ರೆ ನಾವು ಎಸ್ಕೊಂಡಿಲ್ಲ ಸರ್, ಸುಳ್ಳು ಹೇಳಕತ್ತಾರ, ಸುಳ್ಳು ಹೇಳಕತ್ತಾರ ಅಂತ. ನಾನು ಅಂದೆ, ಕುಡ್ ಮನುಷ್ಯ ನಾ ಯಾಕೆ ಸುಳ್ಳು ಹೇಳ್ರಿಪ್ಪ? ಬೇಕಾದ್ರೆ ನೋಡ್ರಿ, ಒಬ್ಬನ ಕಡೆ 400 ರೂಪಾಯಿ ಐತಿ, ಇನ್ನಿಬ್ರ ಕಡೆ 300 ರೂಪಾಯಿ ಐತಿ ನೋಡ್ರಿಪ್ಪ ಅಂತ. ಅವ್ರಿಗೆ ಗೊತ್ತಾಯ್ತು ಪಡ್ನ ಪಡೋದು ಕಸ ನನ್ನ ಕಿಸಿದಾಗಿಟ್ರು ಬಂದು ಬಿಟ್ಟೆ. ಚಲೋ ಆತಲ್ರಿ, ಮತ್ತೆ ಲಾಭದ ಕೆಲಸನ ಮಾಡ್ಕೊಂಡು ಬಂದಿರಲ್ಲ, ಮತ್ತೆ ಈಗ ಹೋಗ್ರಿ, ಈಗ ಹೋದ್ರೆ 4,000 ರೂಪಾಯಿ ಲಾಭ ಆಗುತ್ತೆ. ಈಗ ಲಾಭ ಆಗಂಗಿಲ್ರಿ ಮೇಡಮ್ ಅವ್ರ, ನಾ ಸಿಕ್ಕ್ರೆ ಅವ್ರ ಕೈ ಮಳ್ರಾಗ. ಅವ್ನು ಬಿಡ್ತಾರನ್ರಿ, ಹೋದ ಸಿಟ್ಟು ಈಗಲ್ ತಿಳಿಸ್ಕೊಂತಾರ ಅವರು. ಅದಕ್ಕೆ ದೇವ್ರ ದಯಿಂದ ಹೇಳ್ಬಿಟ್ರೆ ಚಲೋ ಆಕತಿ. ಹೌದ್ರೆ, ನಿಮ್ ನೋಡಿದ್ರೆ ನನಗೆ ಬಹಳ ಕರುಣೆ ಬರ್ತೈತ್ರಿ. ಎಲ್ಲರೂ ಹಿಂಗ ಅಂತಾರ್ರಿ, ಹೋಗ್ಕಾರ್ರಿ. ಆದ್ರೆ ನಾನು ಮದುವೆ ಆಗೋದಾದ್ರೆ ನಿಮ್ಮಂಥವ್ರಿಗೆ ಬಾಳ ಕೊಡ್ಬೇಕನ್ನೋ ಆಸೆ ರೀ ನನಗೆ. ಏನ್ರಿ ಮೇಡಮ್ ಅವ್ರ ನೀವು, ಅಲ್ಲ ಇದೇನದು ಬೆಕ್ಕಿನ ಮುಗಿಗೆ ಬೆಣ್ಣೆ ವಾಸನೆ ತೋರಿಸ್ದಾಗ ಮಾಡ್ತಾರ ನೀವು. ಅಲ್ರಿ ಹೇಳಿ ಕೇಳಿ ಕೂಡ ನನ್ನ ಹೆಂಗ್ ಮದುವೆ ಆಗಾರ ನೀವು? ಅಲ್ರಿ, ಎಲ್ಲ ಒಳ್ಳೆಯವ್ರನ್ನ ಮದುವೆ ಆದ್ರೆ ಪಾಪ ನಿಮ್ಮಂಥವ್ರಿಗೆ ಜೀವನ ಕೊಡೋರು ಯಾರು? ಯಪ್ಪ, ಎಷ್ಟು ದೊಡ್ಡದೈತ್ರಿ ನಿಮ್ದು? ಏನ್ರಿ ಮನಸ್ಸ್ರಿ, ಮನಸ್ಸು ಆಯ್ತ್ರಿ ಮೇಡಮ್ ಅವ್ರು. ನೋಡ್ರಿ, ನೀವು ಮದುವೆ ಆಗ್ರಿ ಬೇಡ ಅನ್ನಕತ್ತಿಲ್ಲ ನಾನು, ಆದ್ರೆ ನೀವು ಅದು ವರದಕ್ಷಿಣೆ ಪ್ರಕಾರ ಏನೋ ವರದಕ್ಷಿಣೆ ಗಿರದಕ್ಷಿಣೆ ಏನೋ ಕೊಡ್ತಾರಲ್ಲ, ನನಗೆ ಒಟ್ಟ ಬೇಡ್ರಪ್ಪ ಅದು. ಯಾಕಂದ್ರೆ ಹೆಣ್ಮಕ್ಳು ರೊಕ್ಕ ತಿಂದ ಮುಂದೆ ಬರಂಗಿಲ್ಲ ಅಂತ ಹೇಳ್ತಾರೆ ಎಲ್ಲರೂ. ಅದ್ರ ಸಂಬಂಧ ನೀವು ಏನೋ ಕೊಡ್ರಿ, ಏನೋ ಬೇಡ ಅನ್ನಂಗಿಲ್ಲ ನಾನು, ಆದ್ರೆ ನನಗೆ ಒಟ್ಟ ಗಾದಿ ಬೇಡ್ರಿಪ್ಪ ಮರೆ. ಗಾದಿ ಬೇಡ, ಮತ್ತೆ ಇನ್ನೇನ್ ಬೇಕ್ರಿ? ಗಾದಿ ಯಾಕಂದ್ರೆ ನೀವ ಡಲ್ಲುಮ್ ಗಾದಿ ಅದ. ಅಲ್ಲ, ನಾ ಹಂಗ ಕಣ್ತೇನ ನಿಮ್ ಕಣ್ಣಿಗೆ? ಹಂಗಲ್ರಿ, ನನ್ನಂತವನು ಮೆಚ್ಚಿ ಮದುವೆ ಆಗ್ಬೇಕಾರ ನೀವು ಹಂಗ ಇರ್ಬೇಕಂತ ತಿಳ್ಕೊಂಡೆ ಅಷ್ಟ. ಹಂಗ ಕಲ್ಪನೆ ಮಾಡ್ಕೊಂಡ್ರಿ ಮೇಡಮ್ ಅವ್ರ. ನನಗೆ ಏನ್ ಬರುತ್ತಿರಪ್ಪ, ಸಂಗೀತ ಕಲಿಸೋದ್ ಊರ್ತು ಅಡ್ಡಾಡವ ನಾನು. ಆದ್ರೂ ಇಷ್ಟು ಮೀರಿ ನನ್ನ ಮೇಲೆ ಮನಸ್ಸು ಮಾಡ್ರಿ ಅಂದ್ಮೇಲೆ, ಏ ನಿಮ್ದು ಬಹಳ ದೊಡ್ಡದತ್ರಿಪ್ಪ. ಕುಟ್ಟಿಗೇನು ಬೇಕ್ರಿ, ಎರಡ್ ಕಣ್ಣಲ್ಲ, ವಿಚಾರ ಮಾಡಕ್ ಹೋಗ್ಬೇಡ್ರಿ. ಇದ ಸಂತೋಷ ಕೈ ಕೊಟ್ಟು ಒಂದು ಡ್ಯಾನ್ಸ್ ಹೋಗದ ಬಿಡ್ರಲ್ಲ ಸರ. 27, 48 ಒಳಗೆ
ಸಡಗರ ಕಡಿಮೆ ಪುರುತನ ಬಿಡದಲ್ಲ ವಿಠಲ ಜಾತಿ ಮಗಲ್ಲ ನಾ ತಿಳಿದ ಹಗರಲ್ಲ ಉಳಿಮ ಪಾಡಲ್ಲ ಯರ ಅಜ್ಜಿಕಿ ನನಗೆಲ್ಲ ನಿಮ್ಮ ಪಾಡನಲ್ಲ ಯರ ಅಜ್ಜಿಕಿ ನನಗೆಲ್ಲ ಆದ್ರೂ ಇಂತ ಡ್ಯಾಂಗ್ ಸ್ವಾಮಿ ಮಾಡಿದ್ದೆ ಇಲ್ಲ ನಾನು. ಹೌದಲ್ರಿ? ಮಾಡಿದ್ರಲ್ಲ ಈಗ. ಇಲ್ಲ ಇಲ್ಲ ಇಲ್ಲ. ಏನ್ರಿ ನೀವು? ನೀವು ನನ್ನ ಮದುವೆಯಾಗ ಹುರುಪ್ನ್ಯಾಗ ಏನ ಏನ್ ಬಿತ್ತ ಕಳ್ಕೊಂಡ್ರ ಅದಲ್ಲ ಅವು ಬೆಳಿದಿತ್ತ ಬಂಗಾರದತ್ರಿ ಅದು ಬೆಳಿದಿತ್ರಿ ಬೆಳಿದ ಇದ ನೋಡ್ರಿ ಹಂಗೆಲ್ಲ ಕಳ್ಕೊಬೇಡ್ರಿ ತರ್ಲಿ ಕೈ ತರ್ರಿ ಎಲ್ಲಿ ಹಾಕ್ಬೇಕು ಅನ್ನೋ ಗುರುತಿ ನಿಮ್ಗೆ ಇಲ್ಲ ಇಷ್ಟ ವಿಷಯ ಅದೇನು ದೊಡ್ಡ ಅಲ್ಲೇ ಬಿದ್ದಿತ್ರಿ ಅದು ಕಾಣಲಿ ನಿಮ್ ಕಣ್ಣಿಗೆ ಅದು ಅಂದಂಗ ನಿಮ್ಗೆ ಕಣ್ಣು ಕಾಣೋದಿಲ್ಲಲ್ಲ ಜಗತ್ತಿನಾಗ ಕೆಟ್ಟ ಕುರುಡಂದ್ರೆ ನಾವು ಒಬ್ಬರಿಂದ ಅಷ್ಟು ಕೆಟ್ಟ ಕುರುಡ ಆಗಿದ್ರೆ ನಾನು ಉಂಗ್ರ ಹೆಂಗೆ ಸಿಕ್ತು ನಿಮ್ಗೆ ಅದು ಇಲ್ಲೇ ಬಿದ್ದೈತೆ ಅಂತ ಹೆಂಗೆ ಗೊತ್ತ ಅದು ವಾಸನೆ ಮೇಲೆ ಒಂದು ಸ್ವಲ್ಪ ಗುರುತಾಕತ್ರಿ ವಾಸನೆ ಮ್ಯಾಗ ವಾಸನೆ ಮೇಲೆ ಅಲ್ಲ ಕಳ್ಳ ನನ್ನ ಮಗನೇ ಹಿಂಗೆ ಮಾಡಿ ಎಷ್ಟು ಹುಡುಗಿಯರಿಗೆ ಹಿಂಗೆ ತಲೆ ಕೆಡ್ಕೊತ ಹೊರಟಿನಿ ಇದ ಫಸ್ಟ್ ಇದ ಲಾಸ್ಟ್ ರೀ ಮೇಡಮ್ ನನ್ನ ಮಾತು ಕೇಳ ಸಾಕು ಸಾಕು ಇರುವ ಎರಡದ ಅದ್ರಾಗ ಒಂದು ಪೀಲ್ ಮಾಡ್ರಿ ನಾವು ಉಳಿಕೆ ಜೀವನ ಈ ರೀತಿ ಸುಳ್ಳು ನಾಟಕ ಮಾಡ್ಕೊಂಡು ಅಡ್ಡಿರ್ತೀಯಲ್ಲ ಹುಡುಗಿಯರ ಕೈ ಹಿಡ್ಕೊಂತ ಆಯ್ತು ಬಿಡ್ರಿ ಮೇಡಮ್ ಅವ್ರು ನಿಮ್ಗೆ ಮಾಡಿ ಮತ್ತೊಬ್ರು ಯಾರಿಗೆ ಮಾಡಂಗಿಲ್ಲ ಇನ್ನ ಮೇಲೆ ಆಯ್ತು ರೀ ಮೇಡಮ್ ಅವ್ರ ಈ ವಿಷಯ ನೀವು ಯಾರಿಗೆ ಹೇಳಕ್ ಹೋಗ್ಬೇಡ ಯಾಕಂದ್ರೆ ಜೀವನದಾಗ ನಾ ಹೆಂಗ ಮೆರಿಬೇಕಲ್ಲ ನಾವು ನಾನು ಹಾಡಿದ್ರದ ಅಡ್ ಬೇಸೂರ ಹಾಡಿ ಮೇಡಮ್ ಆಯ್ತು ರೀ ಮೇಡಮ್ ಅವ್ರ ಇನ್ನು ಕಣ್ಣು ತರಿಸಿದ್ರಲ್ಲ ನಿಮ್ಮಿಂದ ಕಣ್ಣು ಬಂದು ನೋಡಿ ನನಗೆ ಅಲ್ಲ ಇನ್ ಮೇಲೆ ಹೊಟ್ಟೆ ಹೆಂಗ್ ಮಾಡಂಗಿಲ್ಲ ನಾನು ಮಾಡಿದ್ರೆ ಬಿಡ್ತಾರೇನು ಇನ್ನ ಮಾಡಂಗಿಲ್ರಿ ನೀವು ಹೋಗ್ತೀನಿ ಈ ಊರ್ ಬಿಟ್ಟು ಹೋಗ್ಬಿಡ್ತೀನಿ ಇನ್ನೊಮ್ಮೆ ನನ್ನ ಕಣ್ಣಿಗೆ ಎಲ್ಲಾರು ಕಾಣ್ ನೀನು ಹ್ಞೂ ಆಯ್ತಳ್ರಿ ನಾ ಬರ್ತೀನಿ ನೋಡ್ರಿ ಬರ್ತೀನಿ ಯಾಕೆ ಹೋಗು ಹೋಗ್ತೀನಿ ಬಿಡ್ರಿ ನಿಮ್ಮ ಅಯ್ಯೇ ಅವ್ರು ಯಾರು ಬರ ನೀವು ಒಲ್ಲೆ ಅಂದ್ರಿಲ್ಲ ಒಲ್ಲೆ ಅಂದ ನಾ ಮುಟ್ರ ಸಮಾಧಾನ ಮಾಡ್ಕೊಳ
ಮತ್ತೆ ಫುಲ್ ಆರು ತಿಂಗಳು ರಿಚಾರ್ಜ್ ಆದ್ನೇನು. ಏನು ನೀವು ಬೇಡ, ಏನು ಬೇಡ ಅಪ್ಪ. ಎಂತಿತ್ತ ಕಾಲು ಬಂತ್ರಿ ಅಂತೇನಿ ನೋಡ್ರಿ, ಕುರುಡದ ನಾನು ತಿಳ್ಕೊಂಡು ನಾನು ನಂಬಿದ್ದೆ. ಇವ ನನ್ನ ಜೊತೆಗೆ ಹಾಡಿ ಕುಣಿದು ಅಬ್ಬಾ, ಆದಷ್ಟು ದೌಡ್ ನಾವು ಮದುವೆ ಆಡ್ಬೋಬೇಕು. ಇಲ್ಕ ಇಂಥವ್ರೆಲ್ಲ ನಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತೇನು ನಾನು. ಓಹೋ ಇವ ಬರಕತ್ತ, ಬರ್ಲಿ ಬರ್ಲಿ ಬರ್ಲಿ. ದಿಲ್ಲಿ